ಮಾಸ್ತಿ ಸರ್, ಮಾಸ್ತಿ ಸರ್ಗೆ ನನ್ನ ಪ್ರಶ್ನೆ, ಇಲ್ಲಿ ಗೀತಾ ನ್ಯೂಸ್ 18 ಕನ್ನಡ ಮೇಡಮ್ ಸರ್, ಇಲ್ಲಿ 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 ಸರ್ ಸರ್, ಈಗ ಕಾಟಿರೋ ಮೂವಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಡೈಲಾಗ್ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಡೈಲಾಗ್ ಕೇಳೋದಕ್ಕೆ ಒಂದು ಹಳ್ಳಿ ಸ್ಲ್ಯಾಂಗ್ ಅಲ್ಲಿ ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಬಂದಿರ್ತಕ್ಕಂಥದ್ದು, ಆ ಒಂದು ಡೈಲಾಗ್ಸ್ಗಳನ್ನ ಎಲ್ಲರೂ ಕೂಡ ಅಲ್ಲಿ ಬಾಯಾಡೋದಂಗೆ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ತುಂಬಾ ಸಲ ಮೂವಿ ನೋಡಿದವರು ಆ ಡೈಲಾಗ್ ಬರೋಕಿನ ಮುಂಚೆನೆ ಹೇಳ್ತಾ ಇದಾರೆ. ಸೊ ಆ ಒಂದು ಡೈಲಾಗ್ಸ್ಗಳನ್ನ ದಿಲ್ಬಾಜ್ ಅವರ ಬಾಯಲ್ಲಿ ಕೇಳಿದಾಗ, ನೀವು ವೀಕ್ಷಕರಾಗಿ ನೋಡಿದಾಗ ಹೇಗೆ ಅನ್ನಿಸ್ತು ನಿಮ್ಮ ಡೈಲಾಗ್ ಬಗ್ಗೆ? ಮೇಡಮ್, ಡೈಲಾಗ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ನಾನು ಈಗಲೂ ನೆನಪಿದೆ, ಪೂಜೆ ಅಂತ ಮಾಡಿದ್ರು ಸಾರು ತರಂಗ್ ಸಾರ್, ಒಂದು ದಸ್ತು ಪೇಪರ್ ಕೊಟ್ಟು ಒಂದು 8-10 ಪೆನ್ ಕೊಟ್ಟಿದ್ರು. ಸರಿ, ನಾನು ತಗೊಂಡು ಏನು ಬರೆಯಬಹುದು ಕತೆ ಹೇಳಿದ್ದಾರೆ ಅಂತ ಶುರು ಮಾಡಿದೆ. ಈ ಒಂದು ರೀಡಿಂಗು ನಾನು ತರಂಗ್ ಸಾರ್ ಕೊಡಬೇಕು, ಆಮೇಲೆ ಜಡೇಜ್ ಸಾರ್ ಕೊಡಬೇಕು, ಇವರಿಬ್ಬರು ಮಾತಾಡ್ಕೊಂಡು ಮೂರನೇ ರೀಡಿಂಗ್ ನಾನು ಕರೆಸ್ತೇನೆ. ನಾನು ನೋಡ್ತಾ ಇದ್ದೀನಿ ಅನ್ಬಿಲೀವಬಲ್, 3 ದಸ್ತು ಪೇಪರ್ ಬರುತ್ತೆ. ನಾನು ಒಂದೊಂದು ಸತಿ ಫೋನ್ ತೆಗಿಲಿಲ್ಲ ಅಂದರೆ ಮಿಸ್ಬಿಹೇವ್ ಮಾಡ್ದಂಗೆ, ತೆಗಿಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಬರ್ತಿದ್ದು. ಬಟ್ ನಿಮ್ಮ ಪ್ರಶ್ನೆಗೆ ಬಂದಾಗ, ಯಾವಾಗ ಇವು ಮೊನ್ನೆ ಒಂದು ಸೀನಲ್ಲಿ ಇದು ಬರುತ್ತೆ, ಅದು ಟ್ರ್ಯಾಕ್ಟರ್ ಬಂದಾಗ ಏನೋ ಬೆಕ್ಕಡ್ಡ ಬಂತೇನೋ ಅಂದರೆ ಒಂದು ಸಣ್ಣ ಗ್ಯಾಪ್ ಕೊಡ್ತಾರೆ, ಇಲ್ಲ ಅಣ್ಣ ಅಂತ ಹುಲಿ ಅಂತ ಥಿಯೇಟರ್ ಆಡಿಯನ್ಸ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಅದು ರಿಪೀಟ್ ಆಡಿಯನ್ಸ್ ಫೀಲ್ ಆಗುತ್ತೆ, ಅವರು ಎಂಜಾಯ್ ಮಾಡ್ತಾಯಿದ್ದಾರೆ. ಅವಾಗ ಬರಹಗಾರನಿಗೆ ಅಷ್ಟು ಕಲಾವಿದ್ರು, ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಆ ಪಾತ್ರಗಳನ್ನ ತಗೊಂಡು ತರುಣ್ ಸರ್ ಅವ್ರ ಕೈಲಿ ಮಾಡಿಸಿರೋದು ಎಲ್ಲನೂ ನೀವು ಹೇಳ್ದಂಗೆ ಆ ಗ್ರಾಮೀಣ ಭಾಷೆ ಸೊಗಡು ಅದೆಲ್ಲ. ಗಣೇಶ್ ಅವರು ಆಗಲೇ ಒಂದು ಮಾತು ತುಂಬ ಒಳ್ಳೆ ಮಾತು ಹೇಳಿದ್ರು, ನಮ್ಮ ನೆಲದ ಸಿನಿಮಾಗಳು ಸೋಲಲ್ಲ ಅಂತ. ನಾವು ತರುಣ್ ಸಾರು ಫಿನಿಶಿಂಗಲ್ಲಿ ಬ್ಯುಸಿ ಇದ್ದರು, ನಮ್ಮ ಸುಧಾಕರ್ ಸಾರು ಬ್ಯುಸಿ ಇದ್ದರು, ದರ್ಶನ್ ಸಾರು ನಾನು ಆಮೇಲೆ ಮಾತಾಡ್ತೀನಿ ಇದ್ರು, ನಾವು ಸಿಗ್ತಾ ಇದ್ದೀವಿ, ನಾನು ಅವಿನಾಶ್ ಸಾರು, ಜನಕ್ಕೆ ಅನಿಸ್ಬಿಡ್ತು ಏನು ಎಲ್ಲೋದ್ರೂ ಮಾತಾಡ್ತಾವನೆ ಅಂತ. ನನಗೊಂದು ಸತಿ ಭಯ ಜಾಸ್ತಿ ಮಾತಾಡ್ತಾ ಇದ್ದೀವಿ ಅಂತ. ಬಟ್ ಒಂದು ಸಿನಿಮಾ ಯಾವಾಗಲೂ ಜನ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಸುಮ್ಮನೆ ಬಿಡಬೇಕು. ಸೊ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಪ್ರಶ್ನೆಗಳು ಕೇಳ್ತಾ ಇರೋದು, ನೀವು ಸಿನಿಮಾನ ಪ್ರೀತಿಸ್ತಾ ಇರೋದು, ಇದೆಲ್ಲರದ್ದು ಕನ್ನಡ ಸಿನಿಮಾ, ಕನ್ನಡಿಗರ ಸಿನಿಮಾ ಇವತ್ತು ಗೆದ್ದಿದೆ, ಅದಕ್ಕೆ ಜನಗಳಿಗೆ ನಾವು ನಮ್ಮ ಇದನ್ನು ಬಗ್ಸಿ ನಮಸ್ಕಾರ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.